ಹೊರಡಲ್ಲಿ ಟಾಪ್ ಟೆನ್ ಒಳಗಡೆ ಇರೋಂಥ ಟಾಪ್ ಟೆನ್ ಸ್ಥಾನದಲ್ಲಿ ಇರೋ ಒಳಗಡೆ ಇರೋಂಥ ಹಾವುಗಳಲ್ಲಿ ಇದು ಕೂಡ ಒಂದು. ಈ ಹಾವು ಇಂಡಿಯನ್ ಸ್ಪೆಕ್ಟಕಲ್ ಕೋಬ್ರಾ ಅಂತಾರೆ, ಕನ್ನಡದಲ್ಲಿ ನಾಗರ ಹಾವು ಅಂತಾರೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಪ್ರತಿ ಸಲ ಟ್ರಾವೆಲ್ ಮಾಡ್ತಾ ಇದ್ವಿ, ಲೈಕ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ, ವಾಟರ್ಫಾಲ್ಸು ಅದು ಇದು ಹೈಕಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಹೇಳ್ತೀವಿ ಪ್ಲಾಸ್ಟಿಕ್ ಎಲ್ಲ ಹಾಕಬೇಡಿ, ಎಲ್ಲ ಸೇವ್ ಮಾಡಿ ಅಂತ. ಇವಾಗ ನಮ್ಮ ಜೊತೆ ಸ್ನೇಕ್ ಶಿವ್ ಅವರು ಇದ್ದಾರೆ. ಎಲ್ಲರಿಗೂ ನಮಸ್ತೆ, ನಾನು ಸ್ನೇಕ್ ಶಿವ್ ಚಿತ್ರದುರ್ಗದಿಂದ ಮಾತಾಡ್ತಾ ಇದ್ದೀನಿ. ಫುಲ್ ಪ್ರೊಫೆಷ್ನಲ್ಲು ಸ್ನೇಕ್ ಹಿಡಿತಾರೆ ಮನೆಗೆ. ಇಲ್ಲಿ ಲೋಕಲ್ಸಲ್ಲಿ ಯಾರಾದರೂ ಮನೆಗಳಿಗೆಲ್ಲ ಸ್ನೇಕ್ ಬಂದರೆ ಇವ್ರನ್ನ ಕರೆಸಿ ಇವ್ರ ಕಡೆಯಿಂದ ಹಿಡಿಸ್ಬಿಟ್ಟು ಕಾಡಿಗೆ ಬಿಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ಮಾಲ್ ಅವೇರ್ನೆಸ್ ಕೊಡೋಣ, ಒಂದು ಸ್ಮಾಲ್ ವೀಡಿಯೋ ಮಾಡೋಣ ಅಂತ ಇವತ್ತು ಬಂದಿದ್ವಿ. ಹೇಳಿ ಬ್ರೋ. ಎಲ್ಲರಿಗೂ ನಮಸ್ತೆ ಬ್ರೋ. ಇವಾಗ ನೀವು ಯಾವ್ಯಾವ ಥರ ಹಾವುಗಳನ್ನ ಹಿಡಿದಿದ್ದೀರಾ? ಎಲ್ಲ ಥರ ಹಾವುಗಳು ಹಿಡಿದೀನಿ. ಲೈಕ್ ಒಂದೆರಡು ಮೂರು ಹೆಸರುಗಳು ಹೇಳಿ. ಹಂಗೆ ಕೆರೆ ಹಾವು, ನಾಗರ ಹಾವು, ಕೊಳಕು ಮಂಡಲ, ಹಸಿರ ಹಾವು, ಕಾಮನ್ ವುಲ್ಫ್ ಸ್ನೇಕ್, ಮತ್ತು ಕಾಮನ್ ಟ್ರಿಂಕೆಟ್ ಸ್ನೇಕ್. ಯಾವುದು ಕಚ್ಚಿಲ್ವಾ? ಕಚ್ತವೆ, ಕಚ್ಚಿದ್ದಾವೆ. ಕಚ್ಚಿದ್ದಾರೆ? ಕಚ್ಚಿದ್ದಾವೆ. ವಾ, ನಾನು ವೆನಮಸ್ ಎಲ್ಲ ಬೈಟ್ ಆಗಿದೆ. ಹೌದಾ? ವೆನಮಸ್ ಎಲ್ಲ ಬೈಟ್ ಆಗಿದೆ. ಈಗ ವಿಷಯ ಏನಾದ್ರೆ ಹಾವು ಯಾವುದಾದ್ರು ಕಚ್ಚಿಬಿಟ್ರೆ ಓಕೆ, ಪ್ರಾಬ್ಲಮ್ ಆಗಲ್ಲ ನಿಮಗೆ? ಪ್ರಾಬ್ಲಮ್ ಅಂದರೆ ಹಿಡಿಬೇಕಾದ್ರೆ ನಾನು ವೆನಮಸ್ ಬಿಟ್ಟಾದರೆ ಏನೂ ಆಗೋದಿಲ್ಲ. ಓಕೆ. ವೆನಮಸ್ ಏನಾದ್ರು ಬೈಟ್ ಆಯ್ತಂದರೆ ಅದು ಯಾವ ಅಂತದ್ದು ಫಸ್ಟ್ ತಿಳ್ಕೊಂಡು ಹತ್ತಿರದಲ್ಲಿರೋಂಥ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಅದಕ್ಕೆ ಸೂಟಬಲ್ ಆಗಿರೋಂಥ ಆ್ಯಂಟಿ ವೆನಮ್ನ ಟ್ರೀಟ್ಮೆಂಟ್ ಶುರು ಮಾಡಿ. ಸೊ ಸಿಟಿಲಿ ಎಷ್ಟೊಂದು ಕಡೆ ಬರ್ತಾ ಇರ್ತದೆ ನಿಮ್ಗೆ ಆರ್ಡರ್? ದಿನಕ್ಕೆ ಒಂದು ನಾಲ್ಕೈದು ಹಿಡಿತೀರಾ? ದಿನ ಇರುತ್ತೆ. ಸಿಟಿಲಿ ಎಲ್ಲ ಕಡೆ ಇರುತ್ತೆ, ಅಂದರೆ ಬಾತ್ರೂಮಲ್ಲಿ, ಮನೆಯಲ್ಲಿ, ಬೆಡ್ರೂಮಲ್ಲಿ, ಸೆಲ್ಫಲ್ಲಿ. ಸ್ವಲ್ಪ ಫಾರೆಸ್ಟ್ ಬಂಡೆಗಳಲ್ವಾ, ಸೊ ಬರ್ತಾನೆ ಇರ್ತವೆ. ಇಲ್ಲ, ಹಾಗೇನಿಲ್ಲ, ಸಿಟಿ ಅಂತ ಆ ಥರ ಏನಿಲ್ಲ, ಎಲ್ಲ ಕಡೆ ಬಂದೇ ಬರ್ತವೆ. ಮನೆ ಒಳಗಡೆ ಪ್ರತಿ ಇಂಥ ಜಾಗದಲ್ಲಿ ಇಲ್ಲ ಅನ್ನಂಗಿಲ್ಲ, ಎಲ್ಲ ಥರ ಪ್ಲೇಸಸ್ಸಲ್ಲೂ. ಸಿಟಿ ಸೆಂಟ್ರಲ್ಲಿ ಕೂಡ ನಾವು ಹಾವುಗಳನ್ನ ರೆಸ್ಕ್ಯೂ ಮಾಡಿದ್ದೀವಿ. ಅದು ಈವನ್ ಪೈಥಾನ್ ಕೂಡ ಸಿಟಿ ಸೆಂಟ್ರಲ್ಲೇ ಹಾವು ಸಿಕ್ಕಿತ್ತು, ಇಲ್ಲೇ ಒಂದು ರಿಲೀಸ್ ಕೂಡ ಮಾಡಿದ್ವಿ. ಸೊ ಇವಾಗ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಲೈಕ್ ಇವರು ಹೇಳೋದು ತುಂಬ ಜನ ನೋಡಿದ್ದೀವಿ ನಾವು ಮನೆಯಲ್ಲೇ ಹೊಡೆದಾಕ್ಬಿಡ್ತದೆ ಅಂತ, ಅದೆಲ್ಲ ಮಾಡಬೇಡಿ, ನೋಡೋಕ್ಕೆ ಒಂಥರ ಕೇಳೋಕ್ಕೆ ಒಂಥರ ಬೇಜಾರಾಗ್ಬಿಡಲಿ. ಕೆಲವು ಹಾವುಗಳು ಅದರಲ್ಲಿ ವೈಲ್ಡ್ ಲೈಫ್ ಶೆಡ್ಯೂಲ್ ಸ್ಪೀಸೀಸ್ ಬರ್ತವೆ, ಅದನ್ನು ಯಾವುದೇ ರೀತಿಯಾಗಿ ಹೊಡೆದ್ರೆ ಅಥವಾ ಬೇರೆ ಮಿಸ್ಹ್ಯಾಂಡ್ಲಿಂಗ್ ಏನಾದ್ರು ಮಾಡಿದ್ರೆ ಅದೆಲ್ಲ ಲೀಗಲ್ ಪ್ರೊಸೆಸ್ ಆಗುತ್ತೆ, ಲೀಗಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಹಾವುಗಳೆಲ್ಲ ಕಂಡರು ಹೊಡಿಬೇಡಿ. ಅರಣ್ಯ ಇಲಾಖೆಗೆ ಟೋಲ್ ಫ್ರೀ ನಂಬರ್ 198 ಇದೆ, ಆ ನಂಬರ್ಗೆ ಕರೆ ಮಾಡಿ. ಅಲ್ಲಿನ ರೀಜನಲ್ಲಿ ಇರೋಂಥ RFO ನಂಬರ್, ಉರಗ ಸಂರಕ್ಷಕರ ನಂಬರ್ ಕೊಡ್ತಾರೆ. ಆ ಬೇಸಿಸ್ ಮಾಡಿ ಆಮೇಲೆ ಬೇಕಾದರೆ ನೀವು ಹಾವುಗಳನ್ನ ಸಂರಕ್ಷಿಸಿ ಅದರ ಸೂಕ್ತ ಪ್ರದೇಶಗಳಿಗೆ ರಿಲೀಸ್ ಮಾಡ್ತಾರೆ ಅಲ್ಲಿನ ಆಯ್ದ ಸೆಲೆಕ್ಟೆಡ್ ಏನಂತಾರೆ ಉರಗ ಸಂರಕ್ಷಕರು. ಹಾಗಾಗಿ ನಾನು ಪೀಪಲ್ ಹತ್ರ ಏನು ಕೇಳ್ಕೊಳ್ಳೋದಂದರೆ, ಯಾರೇ ಆಗಲಿ ಹಾವುಗಳನ್ನ ಹೊಡಿಬೇಡಿ. ಹಾವುಗಳನ್ನ ಉಳಿಸಿ ನಿಮ್ಮ ಮುಂದಿನ ಜನರೇಷನಲ್ಲಿ ಕೂಡ ಹಾವುಗಳನ್ನ ನೋಡುವಂಥ ಅವಕಾಶ ದಯವಿಟ್ಟು ಮಾಡಿಕೊಡಿ. ಎಲ್ಲ ಹಾವುಗಳನ್ನು ಫೋನಲ್ಲಿ, ಗೂಗಲಲ್ಲಿ ನೋಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಜಾಸ್ತಿ ನೋಡೋಕ್ಕಾಗಲ್ಲ, ಲೈವಲ್ಲಿ ಒಂದು ಎರಡಾದ್ರು ನೋಡಬೇಕು. ಹಾಗಾಗಿ ದಯವಿಟ್ಟು ಹಾವುಗಳ ಸಂರಕ್ಷಣೆಗಾಗಿ ಸಹಾಯ ಮಾಡಿ. ಸಹಾಯ ಎಷ್ಟೊತ್ತಿಂದ ಎಡೆ ಅದು 12 ವಾರದಿಂದಲೂ ಎಡೆ ತಿಂದ ಆಗಲ್ ಮುಂದ್ಗಡೆನೆ. ಆಮೇಲೆ ರಾತ್ರಿ ಎಲ್ಲ ನಾವು ಏನ ಹಾಲು ಇಟ್ಟಿವಿ, ಎಷ್ಟು ಗಂಟೆಗೆ? 12 ರಾತ್ರಿ 12 ಕಾದು ಕಾದು ಕುತ್ಕೊಂಡು ರಾತ್ರಿ ಎಲ್ಲ ಉಳ್ಳೆಲ್ಲ ಮಲಗಿಸಿದ್ರ 3 ಗಂಟೆ. ಬಾಬಾ ಏನಣ್ಣ, ಯಾವಾಗಣ್ಣ ಬಂದಿದ್ದು ಹಾವು? ರಾತ್ರಿ 12 ಗಂಟೆ. ಬ್ಯೂಟಿಫುಲ್ ಆಗಿದೆ ಅಣ್ಣ, ಕಾಲೇಜ್ ಹತ್ರ ಹಿಡಿದಿದ್ದು. ಅದು ಎಷ್ಟು ಇಷ್ಟ ಮಾಡೋದು? ಅದು ಏನು ಅಲ್ಲಿ ಚಂಡಿ ಕ್ಯಾನ್ಸಲ್ ಆಗಿ ಅಲ್ಲಿ ಬಿಟ್ಟು ಮೈಂಡ್ ಆಡ್ಬಿಡ್ಬೇಕು.
ಇವಾಗ ನಮ್ಮ ಸ್ನೇಕ್ ಶಿವ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇವ್ರು ಬಂದುಬಿಟ್ಟು ಒಂಥರ ಮ್ಯಾಜಿಷಿಯನ್ ಇದ್ದಂಗೆ, ಲೈಕ್ ಮಾಂತ್ರಿಕ. ಈ ಹಾವುಗಳನ್ನ ಹಿಡಿಯೋದಲ್ಲಿ ಎಲ್ಲ ಥರ ಹಾವುಗಳನ್ನ ಹಿಡಿತಾರೆ ದುರ್ಗದಲ್ಲಿ. ಸೊ ನೋಡ್ಬೋದು ನೀವು ಈ ಕೋಬ್ರಾ ಅಂತ ದೊಡ್ಡ ದೊಡ್ಡ ಹಾವುಗಳನ್ನ, ಆಮೇಲೆ ಒಂದು ಫುಲ್ ಪಾಯ್ಸನಸ್ ಸ್ನೇಕ್ಸ್ನ ಎಲ್ಲ ಹೆಂಗೆ ಹಿಡಿತಿದ್ದಾರೆ, ಒಂಚೂರು ಭಯನೇ ಇಲ್ಲದೆ. ಆಮೇಲೆ ಇವ್ರು ಬಂದುಬಿಟ್ಟು ಫುಲ್ ಟ್ರೈನ್ ಆಗಿರ್ತಾರೆ, ಲೈಕ್ ಎಲ್ಲ ಕಲಿತು ಹೆಂಗೆ ಹಿಡಿಬೇಕು ಏನು ಮಾಡಬೇಕು ಅಂತ ತುಂಬ ವರ್ಷದಿಂದ ಮಾಡ್ತಿದ್ದಾರೆ. ಸ್ನೇಕ್ ಶಿವ ಅಂದರೆ ದುರ್ಗದಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತು. ಸೊ ನಿಮಗೂ ಸ್ನೇಕ್ ಶಿವ ಅವ್ರಿಗೆ ಗೊತ್ತಿದ್ರೆ ಹಾಗೆ ಒಂದು ಕಮೆಂಟ್ ಹಾಕ್ಬಿಡಿ, ನಮ್ಗೆ ಗೊತ್ತು ನಮಗೆ ದುರ್ಗದಲ್ಲಿ ಫುಲ್ ಫೇಮಸ್ ಅಂತ. ಶಿವ ಅವರಂತ ಸೀರಿಯಸ್ ಆಗಿ ಕ್ರೇಜಿ ಅಂತಲೇ ಹೇಳ್ಬೋದು, ಯಾಕಂದ್ರೆ ನಾವು ನಾರ್ಮಲಾಗಿ ಹಾವುಗಳನ್ನ ನೋಡೋದು ಹೆದರ್ಕೋತೀವಿ. ನಾನಂತೂ ಸೀರಿಯಸ್ ಆಗಿ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಹಾವುಗಳಿರೋ ಕಡೆ ಹೋಗಲೇ ಇಲ್ಲ. ಅವ್ರಿಗೆ ಕೊಟ್ಬಿಟ್ಟಿದೆ ಬರೋ ನೀವೇ ವೀಡಿಯೋ ಮಾಡಿ, ನನ್ನ ಕೈಲಿ ಸೀರಿಯಸ್ ಆಗಿ ಆಗಲ್ಲ ಇದು ಅಂತ. ಯಾಕಂದರೆ ಒಂದು ಹಾವನ್ನೆಲ್ಲ ಹಿಡಿಯಬೇಕು ಅಂತೆಲ್ಲ ಅಂದರೆ ತಮಾಷೆ ಅಲ್ಲ ಅದು, ಈ ಕಚ್ಚಿದ್ರೆ ಏನಾಗ್ಬೋದು ಅಂತ ನೋಡ್ಬೋದು ನೀವು ವೀಡಿಯೋದಲ್ಲಿ. ಅವ್ರು ಮಾತಾಡೋದು ಅವರೇ ಹೇಳ್ತಾರೆ ಶೋಸಲ್ಲಿ, ದೂರ ಇರಿ ಹತ್ತಿರ ಬರಬೇಡಿ ದೂರ ಇರಿ ಅಂತ. ಫುಲ್ ಟ್ರೈನ್ ಆಗಿರಬೇಕು ಅದಕ್ಕೆ. ಸೊ ನೀವು ನೋಡ್ತಾ ಏ ನಾವು ಮಾಡ್ಬೋದು ಇವರೇನು ನಾವು ಮಾಡ್ತೀವಿ ಇವರೆಲ್ಲ ಏನು ಹಂಗೆಲ್ಲ ಅಂದ್ಕೋಬೇಡಿ. ಸೊ ಪಾಯ್ಸನಸ್ಸು ಸ್ವಲ್ಪ ಡೇಂಜರ್ ಆಗಿರುತ್ತೆ, ಹುಷಾರಾಗಿರಿ. ನಿಮಗೂ ಮನೇಲಿ ಯಾರಾದರೂ ಇರ್ತಾರೆ, ಸೊ ಮನೆಗೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಆದ್ದರಿಂದ ರಿಸ್ಕ್ ತೊಗೊಳೋಕ್ಕೆಲ್ಲ ಹೋಗಬೇಡಿ. ಇಂಥ ನಿಮಗೆ ಮನೆಗಳಲ್ಲಿ ಎಲ್ಲೇ ಹಾವುಗಳು ಕಂಡ್ರೂ ದುರ್ಗದಲ್ಲಿ ನಮ್ಮ ಸ್ನೇಕ್ ಶಿವನ ಕಾಂಟ್ಯಾಕ್ಟ್ ಮಾಡ್ಬೋದು. ಬರೀ ಹಾವುಗಳು ಅಂತಲೇ ಅಲ್ಲ, ಲೈಕ್ ನಿಮಗೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೂ, ಇಲ್ಲ ನೀವು ಕಲಿಬೇಕು ಏನೇ ಇದೂ ನಮ್ಮ ಸ್ನೇಕ್ ಶಿವನ ಕಾಂಟ್ಯಾಕ್ಟ್ ಮಾಡಿ. ಸೊ ಇಷ್ಟು ಮಾತ್ರ ಅಲ್ಲ, ಲೈಕ್ ನಮ್ಮ ಶಿವ ಅವ್ರು ಬಂದುಬಿಟ್ಟು ಈ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಅವೇರ್ನೆಸ್ ಪ್ರೋಗ್ರಾಮ್ಗಳೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೀವು ಯಾವಾಗ ಹೋಗಿ ಜಾಯ್ನ್ ಆಗ್ಬೋದು. ಅವ್ರದ್ದು ಚಾನಲ್ ಎಲ್ಲ ಇದೆ, ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಮ್ಮ ಸ್ನೇಕ್ ಶಿವ ಅವ್ರದ್ದು ಅವನ್ನ ನೋಡಿದ ತಕ್ಷಣ ಅನಿಸುತ್ತೆ ಇವರೆಲ್ಲ ಆವಿಡಿ ಥರ ಸುಮ್ಮನೆ ಏನೋ ಹೇಳ್ತಾರೆ ಅಂತ. ಒಂದ್ಸಲಿ ಮೀಟ್ ಆಗಿ ಅವಾಗ ನಿಮಗೆ ಗೊತ್ತಾಗುತ್ತೆ ಮನುಷ್ಯ ಹೆಂಗೆ ಅಂತ. ವಿಡಿಯೋನ ಪೂರ್ತಿ ನೋಡಿ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನಿತ್ತು ನಾ ಸ್ನೇಕ್ ಶಿವರ್ ಬಗ್ಗೆ, ಮತ್ತು ಈ ಥರ ಇವತ್ತು ಮಾಡಿದ್ದು ನಾವು ಲೈಕ್ ಸ್ನೇಕ್ನ ರೆಸ್ಕ್ಯೂ ಮಾಡಿದ್ವಲ್ಲ, ಸೊ ಅದನ್ನು ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ. ಸೊ ಇವಾಗ ಇವರು ಒಂದು ನಿನ್ನೆ ನೈಟ್ ನಾವೆಲ್ಲ ಒಂದು 2 ದಿನ ಟ್ರಕ್ ಮಾಡ್ತಾಯಿದ್ದೀವಿ. ಸೊ ಇವ್ರ ಜೊತೆ ಒಂದು ಕಾಲ್ ಬಂತು, ಮನೇಲಿ ಹಿಂಗೆ ಹಾವಿದೆ ಅಂತ ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನು ಇಲ್ಲಿ ತಂದಿದ್ದಾರೆ, ಇಲ್ಲಿ ಕಾಡಲ್ಲಿ ಬಿಟ್ಬಿಡೋಣ ಅಂತ. ಸೊ ಅದ್ರ ಬಗ್ಗೆ ಒಂದು ಸ್ಮಾಲ್ ವೀಡಿಯೋ ಮಾಡ್ತೀವಿ, ಬರೋ ತೋರಿಸ್ತೀರಾ ನಮಗೆ? ಖಂಡಿತ, ನಿಮಗೋಸ್ಕರ. ಓಕೆ ಬನ್ನಿ, ಶೋರ್ ಬನ್ನಿ. ಇವಾಗ ನೋಡ್ಬೋದು ನೀವು. ಅಯ್ಯೋ ಅಯ್ಯೋ, ಅದೇ ಅದು ನೀರು ಗುರು, ನೀನು ಆ್ಯಕ್ಟಿಂಗ್ ಎಲ್ಲ ಮಾಡಬೇಡ ಗುರು. ಇದು ಕೋಬ್ರಾ ಸ್ನೇಕ್ ಅಂತ. ಈ ಹಾವು ಇಂಡಿಯನ್ ಸ್ಪೆಕ್ಟಕಲ್ ಕೋಬ್ರಾ ಅಂತಾರೆ, ಕನ್ನಡದಲ್ಲಿ ನಾಗರ ಹಾವು ಅಂತಾರೆ. ಇದರ ವೆನಮು ನ್ಯೂರೋಟಾಕ್ಸಿಕ್ ವೆನಮ್ ಆಗಿರುತ್ತೆ. ಇದನ್ನ ಇಲ್ಲೇ ಸಿಟಿ ಬ್ಯಾಂಕ್ ಕಾಲೋನಿಯಲ್ಲಿ ರೆಸ್ಕ್ಯೂ ಮಾಡಿದ್ದು. ಇದನ್ನ ಇದ್ರ ಸೂಟಬಲ್ ಹ್ಯಾಬಿಟೇಟಿಗೆ ರಿಲೀಸ್ ಮಾಡೋಕ್ಕೆ ತಗೊಂಬಂದಿದ್ವಿ. ಬಾಯ್. ನಮಸ್ತೆ. ಈಗ ತೋರಿಸ್ತಾ ಇರೋಂಥ ಹಾವು ರಜಲ್ ವೈಪರ್ ಅಂದರೆ ಇದರ ವೆನಮ್ ಹಿಮೋಟಾಕ್ಸಿಕ್ ಆಗಿರುತ್ತೆ. ಈ ಹಾವು ನೋಡೋಕ್ಕೆ ಎಬ್ಬಾವ್ ಥರನೂ ಇರುತ್ತೆ, ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಎಬ್ಬಾವ್ ಅಂದ್ಕೊಂಡು ಬೈಟ್ ಆಗಿ ಸಿವಿಯರ್ ಡೆತ್ ಆಗಿರೋಂಥ ಚಾನ್ಸಸ್ಸು ಇರುತ್ತೆ. ವರ್ಲ್ಡಲ್ಲಿ ಟಾಪ್ 10 ಸ್ಥಾನದಲ್ಲಿರೋ ಒಳಗಡೆ ಇರೋಂಥ ಹಾವುಗಳಲ್ಲಿ ಇದು ಕೂಡ ಒಂದು, ವೈಪರ್ ಫ್ಯಾಮಿಲಿ ಕೂಡ ಒಂದು. ಹಾಗಾಗಿ ಎಲ್ಲೇ ಕಂಡ್ರು ಸ್ವಲ್ಪ ಸ್ಟೇಫ್ ಸೇಫ್. ಈ ಹಾವನ್ನ ಚಿತ್ರದುರ್ಗ ಬಾಲಮಂದಿರದಲ್ಲಿ ಹಾವನ್ನ ರೆಸ್ಕ್ಯೂ ಮಾಡಲಾಯಿತು. ಇದನ್ನ ಅದರ ಸೂಟಬಲ್ ಹ್ಯಾಬಿಟೇಟಿಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಹೈಟೆಕ್
ಟಾಕ್ಸಿಕ್ ಆಗಿರುತ್ತೆ ವೆನಮ್. ಇದರ ಇಸ್ಸಿಂಗ್ ಸೌಂಡ್ ತುಂಬ ಅಗ್ರೆಸಿವ್ ಆಗಿರುತ್ತೆ, ಕುಕ್ಕರಲ್ಲಿ ಕುಕ್ಕರ್ ವಿಷ ನೋಡ್ದಂಗೆ ಇರುತ್ತೆ ಇಸ್ ಮಾಡೋವಂಥ ಸೌಂಡು. ಹಾಗಾಗಿ ಇದನ್ನು ಆ ರೀತಿಯಾಗಿ ರೆಸಲ್ ವೈಪರ್ ಅಂತಲೂ ಕಂಡುಹಿಡಿಬೋದು. ಇದು ಕೂಡ ವಿಶ್ವದಲ್ಲೇ ಅತಿ ಹೆಚ್ಚು ವಿಷಕಾರಿ ಹಾವಾಗಿರುತ್ತದೆ. ಗುಡ್ ಕ್ವೆಶ್ಚನ್, ದೇರ್ ಇಸ್ ನೋ ಆನ್ಸರ್. ಈ ಹಾವಿನ ಸ್ಪೆಷಾಲಿಟಿನೇ ಇದು. ಈ ಹಾವಿನ ಸ್ಪೆಷಾಲಿಟಿ ಏನಂದ್ರೆ ಎದುರಿದಾಗ ಅದ್ರ ಕಲರ್ ಚೇಂಜ್ ಆಗುತ್ತೆ. ಈ ಕಲರ್ ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ, ಕಲರ್ ಇಲ್ಲಿಡು, ಕಲರ್ ತೋರಿಸಲಿ. ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ, ಈ ಹಾವು ಎದುರಿದಾಗ ತನ್ನ ಅಪ್ಪರ್ ಸ್ಕೇಲ್ನ ಚೇಂಜ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಅಪ್ಪರ್ ಸ್ಕೇಲ್ ಅಲ್ಲಿ ಇರೋ ಕಲರ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಕಾಣಿಸ್ತಿದ್ಯಾ? ನೋಡು ಇದ್ರ ಸ್ಕೇಲ್ಸ್ ಈ ತರ ಚೇಂಜ್ ಆಗ್ತಾ ಹೋಗುತ್ತೆ. ನಿಂತ್ಕೊಂಡ್ಬಿಡ್ತೀನಿ. ಸ್ಕೇಲ್ಸ್ ಈ ತರ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತಾರೆ. ಈ ತರ ಎಲ್ಲ ಇರುತ್ತೆ. ಹಿಂದೆ ತಗೋ, ಹಿಂದೆ ತಗೋ, ಮೈ ಕೈ ಹಿಂದೆ ಹಿಂದೆ ಹೋಗೋ. ಈ ಥರ ಎಲ್ಲ ಇರುತ್ತೆ. ಮರದಿಂದ ಕಂಚು ಬೆನ್ನಿನ ಹಾವು, ರಾಮಬಾಣದ ಹಾವು, ಬಿಲ್ಲೂರಿ ಹಾವು ಅಂತ ಕನ್ನಡದಲ್ಲಿ ಕರೀತಾರೆ. ಇಂಗ್ಲೀಷಲ್ಲಿ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ಕರೀತಾರೆ. ನಿನಗೇನು ಮಾಡ್ತೀರ ಅದು ಹ್ಯಾಂಡ್ಲಿಂಗ್? ಹಿಂಗೆ ಹ್ಯಾಂಡ್ಲ್ ಮಾಡೋದು ನನ್ನೇ ನೋಡ್ತಾ ಇದೆ. ನನ್ನ ತೋರಿಸು, ನಾನು ಒಳ್ಳೆ ಫಿಗರ್. ಈಗ ಇವಾಗ ನೋಡಿದ್ರಲ್ಲ ಆ ವಿಡಿಯೋದೆಲ್ಲ, ವಿ ಆರ್ ಪ್ರೊಫೆಷನಲಿ ಟ್ರೈನ್ಡ್ ಫಾರ್ ರೆಸ್ಕ್ಯೂಯಿಂಗ್ ದ ಸ್ನೇಕ್ಸ್. ಅಂದರೆ ಪ್ರೊಫೆಷನಲಿ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವುಗಳನ್ನ ನಾವು ಪ್ರೊಫೆಷನಲಾಗಿ ಟ್ರೈನ್ ಮಾಡಿರ್ತೀವಿ. ಈ ವಿಡಿಯೋಸ್ನ ನೋಡಿಬಿಟ್ಟು ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಪ್ರೊಫೆಷನಲಿ ಟ್ರೈನ್ಡ್ ಪೀಪಲ್ಸ್. ರೀಸೆಂಟಾಗಿ ಒಂದು ಹೊಸ ಚಾನಲ್ ಕೂಡ ಮಾಡಿದ್ದೀನಿ, ಸ್ನೇಕ್ ಶಿವ ಚಿತ್ರದುರ್ಗ ಅಂತ. ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನೋಡ್ತೀವಿ, ಚಾನಲ್ನ ಸಪೋರ್ಟ್ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಸ್ನೇಕ್ ಶಿವ ಚಿತ್ರದುರ್ಗ ಅಂತ ಹೊಡೆದ್ರೆ ನನ್ನ ಐ ಡಿ ಬರುತ್ತೆ. ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಆವಿನ ಬಗ್ಗೆ ಏನಾದರೂ ಏನಾದರೂ ತಿಳ್ಕೊಳ್ಳೋವಂಥದ್ದು ನಾಲೆಡ್ಜ್ ಪರ್ಪಸ್ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದರಲ್ಲಿ